ಆ ಶ್ವಾನ ತನ್ನ ಮನೆಯವರನ್ನು ಆಪತ್ತಿನಿಂದ ರಕ್ಷಿಸಿ ಅವರ ಜೀವ ಉಳಿಸಿತ್ತು. ಆದರೆ ಆ ನಂತರ ಆ ಶ್ವಾನ ಕಾಣೆಯಾಗುತ್ತದೆ. ಸ್ನೇಹಿತರೆ, ನಾಯಿ ಎಂದರೆ ಅದು ನಂಬಿಕೆಗೆ ಮತ್ತೊಂದು ಹೆಸರು. ಸ್ವಲ್ಪವೇ ಪ್ರೀತಿ ತೋರಿಸಿದವರನ್ನು ಕೂಡ ನಾಯಿ ಎಂದು ಮರೆಯುವುದಿಲ್ಲ. 2020 ಅಮೆರಿಕಾದಲ್ಲಿ ನಡೆದ ಘಟನೆ ಇದು. ಅಂದು March 3, 2020 ರಾತ್ರಿ ಹೊತ್ತು ಇದ್ದಕ್ಕಿದ್ದಂತೆ ಅಮೆರಿಕಾದ ವಾಷಿಂಗ್ಟನ್ನಲ್ಲಿ ಸುಂಟರಗಾಳಿ ಎದ್ದಿತು. ರಾತ್ರಿ 2 ಗಂಟೆಯ ಸಮಯ. ಅದಾಗಲೇ ಸುಂಟರಗಾಳಿಯಿಂದ ಅಮೆರಿಕಾದ ಆ ಭಾಗ ತತ್ತರಿಸಿ ಹೋಗಲಾರಂಭಿಸಿತ್ತು. ಸುಂಟರಗಾಳಿ ಮಾತ್ರ ಹಾಗೆಯೇ ಬೀಸುವುದನ್ನು ಮುಂದುವರಿಸಿತ್ತು. ಆ ಅನಾಹುತಕ್ಕೆ ಕಾರಣವಾದ ಪ್ರದೇಶಗಳಲ್ಲಿ ಟೆನ್ನೆಸ್ಸಿ ಎಂಬ ಪಟ್ಟಣವು ಒಂದು. ಆ ಊರಿನಲ್ಲಿ ಒಂದು ಕುಟುಂಬ ಗಾಢ ನಿದ್ರೆಯಲ್ಲಿತ್ತು. ಎರಿಕ್ ಮತ್ತು ಫೈತ್ ಜಾನ್ಸನ್ ಎಂಬವರ ಕುಟುಂಬ ಅಂದು ಟೆನ್ನೆಸ್ಸಿಯ ಬಿರುಗಾಳಿಗೆ ಸಿಕ್ಕಿ ಸಾಯಬೇಕಿತ್ತು. ಆದರೆ ಅವರನ್ನು ರಕ್ಷಿಸಿದ್ದು ಬೆಲ್ಲಾ ಎಂಬ ಅವರ ಮನೆಯ ಮುದ್ದಿನ ಹೆಣ್ಣು ನಾಯಿ. ಅಂದಿನ ಸುಂಟರಗಾಳಿಯಲ್ಲಿ ಹಲವಾರು ಮನೆಗಳಿಗೆ ಅಪಾರ ಹಾನಿಯುಂಟಾಗಿತ್ತು. 26 ಜನರು ಸತ್ತಿದ್ದ ದುರಂತದಲ್ಲಿ 106 ಜನ ಗಾಯಾಳಾಗಿದ್ದರು. ಹಲವಾರು ಜನ ಮನೆ ಮಠ ಕಳೆದುಕೊಂಡಿದ್ದರು. ಸುಂಟರಗಾಳಿ ಯಾವುದೋ ಊರಿನಲ್ಲಿ ಜೋರಾಗಿ ಬೀಸುತ್ತಿರುವಾಗ ಆ ಮನೆಯವರು ಯಾವುದೇ ಸೂಚನೆಯಿಲ್ಲದೆ ಗಾಢ ನಿದ್ರೆಯಲ್ಲಿದ್ದರು. ಆದರೆ ಪ್ರಾಣಿಗಳಿಗೆ ಮಾತ್ರ ಪ್ರಕೃತಿ ವಿಕೋಪಗಳು, ದುರಂತಗಳು ಸಂಭವಿಸುವ ಮೊದಲೇ ಅವುಗಳ ಸೂಚನೆ ಸಿಗುತ್ತದೆ ಎಂದು ಹೇಳುತ್ತಾರೆ. ಹಾಗೆಯೇ ದೂರದ ಊರಿನಲ್ಲಿ ನಡೆಯುತ್ತಿರುವ ದುರಂತವು ನಾಯಿಗಳಿಗೆ ಬೇಗನೆ ತಿಳಿದು ಬರುತ್ತದೆ. ಇಲ್ಲಿ ಬೆಲ್ಲಾ ಜೋರಾಗಿ ಕೂಗಲು ಶುರು ಮಾಡುತ್ತದೆ. ಆ ದಿನ ಬೆಲ್ಲಾ ಕೂಗುವ ರೀತಿ ಮಾತ್ರ ಬೇರೆಯದೇ ಆಗಿತ್ತು. ನಾಯಿ ಏಕೆ ಈ ರೀತಿ ವಿಚಿತ್ರವಾಗಿ ಕೂಗುತ್ತಿದೆ ಎಂದು ನಿದ್ರೆಯಿಂದ ಎಚ್ಚೆತ್ತ ಕುಟುಂಬಕ್ಕೆ ಮೊದಲು ಏನೊಂದು ಅರ್ಥವಾಗಲಿಲ್ಲ. ಎರಿಕ್ ಜಾನ್ಸನ್ ಟಿವಿ ಆನ್ ಮಾಡಿ ನೋಡುವಾಗ ಅದರಲ್ಲಿ ಸುಂಟರಗಾಳಿಯ ಸುದ್ದಿ ಬಿತ್ತರವಾಗುತ್ತಿತ್ತು. ತಮ್ಮ ಟೆನೆಸ್ಸಿ ಪಟ್ಟಣದತ್ತ ಸುಂಟರಗಾಳಿ ಸಾಗುತ್ತಿರುವುದನ್ನು ಟಿವಿಯಲ್ಲಿ ಹೇಳಲಾಗುತ್ತಿತ್ತು. ಕೂಡಲೇ ಎರಿಕ್ ಜಾನ್ಸನ್ ಕುಟುಂಬ ತಮ್ಮ ಮಕ್ಕಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗಲು ನಿರ್ಧರಿಸುತ್ತಾರೆ. ಅವರು ಹೋಗುವಾಗ ಸುಂಟರಗಾಳಿ ಅಪ್ಪಳಿಸಿಯಾಗಿತ್ತು. ಆ ದುರಂತದಲ್ಲಿ ಅವರಿಂದ ನಾಯಿ ಬೆಲ್ಲಾ ದೂರವಾಗುತ್ತದೆ. ಈ ದುರಂತದಲ್ಲಿ ಆ ಕುಟುಂಬ ಸುರಕ್ಷಿತ ಜಾಗ ಸೇರಿತ್ತು. ಆದರೆ ನಾಯಿ ಬೆಲ್ಲಾ ಮಾತ್ರ ಕಾಣೆಯಾಗಿತ್ತು. ಮನೆಯ ಸದಸ್ಯರನ್ನು ಅಪಾಯದಿಂದ ಪಾರು ಮಾಡಿದ 6 ವರ್ಷದ ನಾಯಿ ಮಾತ್ರ ಕಣ್ಮರೆಯಾಗಿತ್ತು. ಆ ದುರಂತದಲ್ಲಿ ಅದಕ್ಕೆ ಏನಾಯಿತು ಎಂದು ತಿಳಿಯಲೇ ಇಲ್ಲ. ಮನೆಯವರೆಲ್ಲ ತುಂಬಾ ಮರುಗುತ್ತಾರೆ. ಮನೆ ಮಗಳನ್ನು ಕಳೆದುಕೊಂಡಷ್ಟೇ ದುಃಖ ಅವರಿಗೆ ಆವರಿಸುತ್ತದೆ. ಈ ಬೆಲ್ಲಾಳಿಗಾಗಿ ಅವರು ಎಲ್ಲ ಕಡೆ ಹುಡುಕಾಡುತ್ತಾರೆ. ಅವರ ನೆರೆಮನೆಯವರಿಗೆ ಮತ್ತು ಸಂಬಂಧಿಕರಿಗೆ ಕೂಡ ನಾಯಿಗಾಗಿ ವಿಚಾರಿಸುವಂತೆ ಹೇಳುತ್ತಾರೆ. ಎರಿಕ್ ಜಾನ್ಸನ್ ಕುಟುಂಬ ಎಲ್ಲೇ ಹೋದರೂ ತಮ್ಮ ಬಟ್ಟೆಯ ಚೂರುಗಳನ್ನು ಎಸೆದು ಬರುತ್ತಿದ್ದರು. ಇದರಿಂದ ನಾಯಿ ವಾಸನೆ ಹಿಡಿದು ಮನೆಗೆ ವಾಪಸ್ಸು ಬರುತ್ತದೆ ಎಂಬುದು ಮನೆಯವರ ಒಂದು ದೂರದ ಆಸೆಯಾಗಿತ್ತು. ಹೀಗೆ ಹಲವಾರು ದಿನಗಳು ಕಳೆಯಿತು. ತಮ್ಮ ನಾಯಿ ಬದುಕಿದೆ ಎಂಬ ಆಸೆಯನ್ನೇ ಅವರು ಕಳೆದುಕೊಂಡಿದ್ದರು. ಬೆಲ್ಲಾ ನಾಯಿಯ ಹುಡುಕಾಟಕ್ಕೆ ಜಾನ್ಸನ್ ಕುಟುಂಬದ ಜೊತೆಗೆ ಹಲವರು ಕೈಜೋಡಿಸುತ್ತಾರೆ. ಪೊಲೀಸರು ಜೊತೆಯಾಗುತ್ತಾರೆ. ಹೀಗೆ ತಿಂಗಳೇ ಕಳೆದು ಹೋಯಿತು. ಹೀಗಿರುವಾಗ ಒಂದು ದಿನ ಜಾನ್ಸನ್ ಕುಟುಂಬದ ಸಂಬಂಧಿಯಾದ ಸಾರಾ ರೋಮಿನ್ ಅವರಿಗೆ ಕರೆಯೊಂದು ಬರುತ್ತದೆ. ಅವರ ಪರಿಚಯಸ್ಥರೊಬ್ಬರು ಕರೆ ಮಾಡಿ ನಿಮ್ಮ ನಾಯಿ ಇಲ್ಲೇ ಸುತ್ತಾಡುತ್ತಿದೆ ಎಂದು ಹೇಳುತ್ತಾರೆ. ಕೂಡಲೇ ಜಾನ್ಸನ್ ಕುಟುಂಬಕ್ಕೆ ಕರೆ ಹೋಗುತ್ತದೆ. ಜಾನ್ಸನ್ ಕುಟುಂಬ ಕುಣಿದು ಕುಪ್ಪಳಿಸುತ್ತದೆ. ಎರಿಕ್ ಕೂಡಲೇ ಹೋಗಿ ಬೆಲ್ಲಾಳನ್ನು ರಕ್ಷಿಸಿ ಮನೆಗೆ ಕರೆತರುತ್ತಾರೆ. ಅಷ್ಟೊತ್ತಿಗಾಗಲೇ ಬೆಲ್ಲಾ ಕಣ್ಮರೆಯಾಗಿ 54 ದಿನಗಳಾಗಿತ್ತು. ಮನೆಯವರನ್ನು ನೋಡದೆ ಕಂಗಾಲಾಗಿದ್ದ ಬೆಲ್ಲಾ ಅವರನ್ನು ಕಂಡ ಕೂಡಲೇ ಕುಣಿದು ಕುಪ್ಪಳಿಸುತ್ತದೆ. ಬೆಲ್ಲಾ ಬದುಕಿರುವ ನಿರೀಕ್ಷೆಯನ್ನೇ ಬಿಟ್ಟಿದ್ದ ಮನೆಯವರಿಗೆ ಖುಷಿಗೆ ಪಾರವೇ ಇರಲಿಲ್ಲ. ಮನೆಯಿಂದ 5 ಮೈಲು ದೂರದಲ್ಲಿ ಬೆಲ್ಲಾ ಪತ್ತೆಯಾಗಿತ್ತು. ತಮ್ಮ ಪ್ರೀತಿಪಾತ್ರದ ನಾಯಿ ಎನ್ನುವುದಕ್ಕಿಂತಲೂ ಆಪತ್ತಿನಲ್ಲಿ ಜೀವ ಉಳಿಸಿದ ನಾಯಿ ಎನ್ನುವ ಕೃತಜ್ಞತೆ ಅವರೆಲ್ಲರ ಮುಖದಲ್ಲಿತ್ತು. ಬೆಲ್ಲಾ 54 ದಿನ ಮನೆಯವರು ಸಿಗದೆ ಅಲೆದಾಡಿದರೂ ಕೊನೆಗೆ ಅವರನ್ನು ಸೇರುವಾಗ ಅದಕ್ಕೂ ಖುಷಿಯಾಗಿತ್ತು. 2020 ಆ March 3 ರಾತ್ರಿ ಬೆಲ್ಲಾ ಅವರೆಲ್ಲರನ್ನು ಕಾಪಾಡದೆ ಇದ್ದಿದ್ದರೆ ಇಂದು ಅವರ್ಯಾರೂ ಬದುಕುತ್ತಿರಲಿಲ್ಲವೇನು? ಈ ಅನ್ನ ತಿಂದ ಮನೆಯ ಋಣ ತೀರಿಸಿದ ಬೆಲ್ಲಾ 54 ದಿನ ನಿರ್ಗತಿಕಳಾಗಿ ಅಲೆದಾಡಿದರೂ ಕೂಡ ಕೊನೆಗೂ ತನ್ನ ಮನೆಯವರನ್ನು ಸೇರಿದ ಕಥೆ ಇದು.